ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಆರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೆ ನೋಡಿದರೆ ನಾವು ಜೂನ್ ಇಪ್ಪತ್ನಾಲ್ಕರ ಕರೆಂಟ್ ಅಫಿಯರ್ಸ್ ನಿಮ್ಸ್ಕ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲೈಕನ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಮತ್ತು ಕರೆ ಮಾಡಿಬಿಟ್ಟು ಜೂನ್ ಪಾರ್ಟ್ ಒನ್ ಮ್ಯಾಗ್ಝೀನ್ ರೆಡಿ ಆಯ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ರು ಸ್ನೇಹಿತರೆ ಜೂನ್ ಪಾರ್ಟ್ ಒನ್ ಮ್ಯಾಗಿ ರೆಡಿ ಆಗಿರುವಂತದ್ದು ಅದರ ಒಂದು ಡೆಮೋ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ ಇದು ನಮ್ಮ ಒಂದು ಮ್ಯಾಗ್ಜಿನ್ ಫ್ರಂಟ್ ಪೇಜ್ ಆಗಿರುವಂಥದ್ದು ಒಂದು ಕಡೆ ರಿಲೇಟೆಡ್ ಫಿಗರ್ಸು ರಿಲೇಟೆಡ್ ಎಕ್ಸ್ಪ್ಲನೇಷನ್ ಇರುತ್ತೆ ನಾವು ವಿಡಿಯೋದಲ್ಲಿ ಯಾವ ತರ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ವಿ ನೋಡಿ ಅದೇ ತರದ ಒಂದು ಕ್ವಾಲಿಟಿನ ಇದರಲ್ಲಿ ಮೇಂಟೈನ್ ಮಾಡಿದೀವಿ ಅದನಂತರದಲ್ಲಿ ಇದೆಲ್ಲವನ್ನು ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ನೂರಿಂದ ನೂರ ಐವತ್ತು ಎಮ್ ಸಿ ಕ್ಯೂಸ್ ಕೂಡ ಇದರಲ್ಲಿ ಕವರ್ ಮಾಡಿದ್ದೀವಿ ಆದರೆ ಯಾವ ತರ ಈ ಒಂದು ನೀವು ಮ್ಯಾಗ್ಜಿನ್ ಪಡೆದುಕೊಳ್ಬೇಕಂದ್ರೆ ಅಂದ್ರೆ ನೋಡಿ ಇಲ್ಲಿ ಈ ಒಂದು ನಮ್ಮ ನಂಬರ್ ಕೊಟ್ಟಿದ್ದೀವಿ ನಾವು ಈ ಒಂದು ನಂಬರ್ ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ ಒಂದು ಮ್ಯಾಗ್ಜೀನ್ ಗಳನ್ನು ಪಡೆದುಕೊಳ್ಳಬಹುದು ಅದರ ಅಮೌಂಟ್ ಎಷ್ಟಾಗುತ್ತೆ ನೋಡ್ರಿ ಕೊಟ್ಟಿದ್ದಾರೆ ನೋಡ್ರಿ ಫಾರ್ ಫಿಫ್ಟೀನ್ ಡೇಸ್ ಕೊಟ್ಟಿದ್ದಾರೆ ಫಾರ್ ಒನ್ ಮಂತ್ ಕೊಟ್ಟಿದ್ದಾರೆ ಜಾನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಿಡ್ಕೊಂಡು ಜೂನ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅವರು ಎಷ್ಟಾಗುತ್ತೆ ಟೂ ಟ್ವೆಂಟಿ ಆಗುತ್ತೆ ಒನ್ ಇಯರ್ ಎಷ್ಟಾಗುತ್ತೆ ಟೋಟಲ್ ನಿಮಗೆ ಫೋರ್ ಏಯ್ಟಿ ಆಗುತ್ತೆ ಇದನ್ನು ಡಿಸ್ಕೌಂಟ್ ಸೇರ್ಬಿಟ್ಟು ಎಷ್ಟಾಗುತ್ತೆ ನಿಮಗೆ ಫೋರ್ ಹಂಡ್ರೆಡ್ ರುಪಿ ಆಗುತ್ತೆ ಅದ ನಂತರದಲ್ಲಿ ಟೂ ತೌಸಂಡ್ ಟ್ವೆಂಟಿ ಟು ಜಾನ್ ಹಿಡ್ಕೊಂಡು ಜೂನ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅವರು ಎಷ್ಟಾಗುತ್ತೆ ಟೋಟಲ್ ಇದು ಸೆವೆನ್ ಹಂಡ್ರೆಡ್ ರುಪಾಯಿ ಆಗುತ್ತೆ ಇದರ ಡಿಸ್ಕೌಂಟ್ ಸೇರ್ಬಿಟ್ಟು ಎಷ್ಟಾಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪಾಯಿ ಆಗುತ್ತೆ ಫೋನ್ ಪೇ ಮಾಡಬಹುದು ಅಥವಾ ಗೂಗಲ್ ಪೇ ಮಾಡಬಹುದು ಪೇಟಿಎಂ ಮಾಡಬಹುದು ಅಥವಾ ಭೀಮಿ ಐ ಮೂಲಕ ಕೂಡ ನೀವು ಪೇ ಮಾಡಬಹುದು ಪೇ ಮಾಡಿದ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿರುವಂತಹ ನೋಟ್ಸ್ ಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇವತ್ತಿನ ಒಂದು ಕರೆಂಟ್ ಅಪರ್ಷನ್ ಸ್ಟಾರ್ಟ್ ನೋಡ್ರಿ ಮೊದಲೇ ಪ್ರಶ್ನೆ ಅಂತ ಕೇಳಿದರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ದಶದಾನವಾಗಿ ಹತ್ತು ವಸ್ತುಗಳನ್ನು ಉಡುಗೊರೆಯಾಗಿ ಯಾರಿಗೆ ನೀಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಜೋ ಬೈಡನ್ ಆದರೆ ಈ ಒಂದು ಪ್ರಶ್ನೆ ಯಾಕೆ ಹೇಳಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ದಶದಾನ ಉಡುಗೊರೆಗೆ ಮನ ಸೋತ ಬೈಡನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿದೆ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಹೋಗೋಣ ನೋಡ್ರಿ ಅಮೆರಿಕದ ಪ್ರವಾಸದಲ್ಲಿದ್ದಂತಹ ಒಂದು ನರೇಂದ್ರ ಮೋದಿ ಅವರು ಭವನದಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ದಂಪತಿ ಆಯೋಜಿಸಿದಂತಹ ವಿಶೇಷ ಔತಣ ಕೂಟದಲ್ಲಿ ಭಾಗಿಯಾಗಿ ದಶದಾನವಾಗಿ ಹತ್ತು ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿರುವಂಥದ್ದು ಹತ್ತು ವಸ್ತುಗಳ ದಾನಗಳನ್ನು ಹೊಂದಿದ್ದ ರಾಜಸ್ಥಾನಿ ಕರಕುಶಲ ಕಲೆಯಲ್ಲಿ ಕರ್ನಾಟಕದ ಶ್ರೀಗಂಧದಿಂದ ಸಿದ್ಧಪಡಿಸಿರುವಂತಹ ಪೇಟಿಗೆಯಲ್ಲಿಟ್ಟು ಬೈಡನ್ ದಂಪತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಹತ್ತು ವಸ್ತುಗಳನ್ನು ದಶದಾನವಾಗಿ ಉಡುಗೊರೆಯಾಗಿ ನೀಡುವಂಥದ್ದು ಇದು ನಿಮ್ಮ ನ್ಯೂಸ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಕಾಂಟೆಕ್ಸ್ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ದಶದಾನ ಅಂತ ಕಾಣಿಸಿಕೊಂಡಿದೆ ಆದರೆ ದಶದಾನ ಪದ್ಧತಿ ಅಂದ್ರೆ ಏನು ಇದರ ಬಗ್ಗೆನು ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಏನಿದು ದಶದಾನ ಪದ್ಧತಿ ಹಿಂದೂ ಸಂಪ್ರದಾಯ ಹಿಂದೂ ಸಂಪ್ರದಾಯದಲ್ಲಿ ಈ ಒಂದು ದಶದಾನ ಪದ್ಧತಿಗೆ ವಿಶೇಷ ಒಂದು ಸ್ಥಾನಮಾನವನ್ನು ಕೊಡಲಾಗಿರುವಂಥದ್ದು ಒಬ್ಬ ವ್ಯಕ್ತಿಯು ಸಹಸ್ರ ಪೂರ್ಣ ಚಂದ್ರೋದಯ ಮಾಡಿದ ಅಂದರೆ ಒಂದು ಸಾವಿರ ಹುಣ್ಣಿಮೆಗಳನ್ನು ನೋಡಿದ ಸಂದರ್ಭದಲ್ಲಿ ದಶದಾನ ಮಾಡುವ ಪದ್ಧತಿ ರೂಢಿಯಲ್ಲಿರುವಂಥದ್ದು ಇದು ಹಿಂದೂ ಸಂಪ್ರದಾಯದಲ್ಲಿ ಮುಂದುವರೆಸಿಕೊಂಡಿರುವಂತ ಪದ್ಧತಿ ಅಂದರೆ ಯಾವ ಒಬ್ಬ ವ್ಯಕ್ತಿ ಒಂದು ಸಾವಿರ ಹುಣ್ಣಿಮೆಗಳನ್ನು ನೀಡಿರ್ತಾನೆ ನೋಡ್ರಿ ಅಂತ ಒಂದು ಆ ವ್ಯಕ್ತಿಗೆ ಯಾವ ಒಂದು ಒಬ್ಬ ವ್ಯಕ್ತಿ ಒಂದು ಸಾವಿರ ಹುಣ್ಣಿಮೆಗಳನ್ನು ನೋಡಿರ್ತಾರೆ ನೋಡ್ರಿ ಅಂತ ವ್ಯಕ್ತಿಗೆ ಆ ಈ ಒಂದು ದಶದಾನ ಪದ್ಧತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ನೀಡಲಾಗುತ್ತೆ ಸಹಸ್ರ ಚಂದ್ರೋದಯ ಆಚರಣೆಯ ಸಂದರ್ಭದಲ್ಲಿ ಹತ್ತು ವಸ್ತುಗಳನ್ನು ದಾನ ನೀಡುವ ಪದ್ಧತಿಯೇ ದಶದಾನ ದಶ ಅಂದ್ರೆ ಎಷ್ಟ್ರಿ ಹತ್ತು ಅಂತ ಹೇಳ್ತೀವಿ ದಾನ ಅಂದ್ರೆ ನೀಡುವುದು ಅಂತ ಹೇಳ್ತೀವಿ ಸಹಸ್ರ ಚಂದ್ರೋದಯ ಆಚರಣೆಯ ಸಂದರ್ಭದಲ್ಲಿ ಹತ್ತು ವಸ್ತುಗಳನ್ನು ದಾನವಾಗಿ ನೀಡುವಂತ ಪದ್ಧತಿಗೆ ಏನಾವ್ ಅಂತ ದಶ ದಶದಾನ ಪದ್ಧತಿ ಅಂತ ಕರಿತೀವಿ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೋ ಬೈಡನ್ ಅವರಿಗೆ ಹತ್ತು ವಸ್ತುಗಳನ್ನು ದಶದಾನವಾಗಿ ನೀಡಿರುವಂತದ್ದು ಎಷ್ಟು ಪಾಯಿಂಟ್ ನಿಮ್ಮ ತಲೆಯಲ್ಲಿದ್ದರೆ ಸಾಕು ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಈ ಒಂದು ದಶದಾನದಲ್ಲಿ ಏನೇನು ದಾನ ನೀಡಲಾಗುತ್ತೆ ಅಂದ್ರೆ ಹಸು ಆಗಿರಬಹುದು ಭೂ ದಾನ ಆಗಿರ್ಬೋದು ಎಳ್ಳು ದಾನ ಚಿನ್ನ ತುಪ್ಪ ಅಥವಾ ಬೆಣ್ಣೆ ಆಹಾರ ಧಾನ್ಯಗಳಾಗಿರ್ಬೋದು ವಸ್ತು ವಸ್ತ್ರ ದಾನ ಆಗಿರ್ಬೋದು ಬೆಲ್ಲ ದಾನ ಬೆಳ್ಳಿ ಮತ್ತು ಮುಂತಾದ ವಸ್ತುಗಳನ್ನು ಕೂಡ ಈ ಒಂದು ದಶದಾನ ಪದ್ಧತಿಯಲ್ಲಿ ನೀಡಲಾಗ್ತಾ ಇರುವಂಥದ್ದು ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಶ್ನೆ ಹೇಳ್ತಿದೆ ಅಂದ್ರೆ ಪ್ರಸ್ತುತ ಅಲ್ಫಾಬೆಟ್ ಇಂಕ್ ಮತ್ತು ಗೂಗಲ್ ನ ಸಿಇಒ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಕೇಳಿದಾರೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಸುಂದರ್ ಪಿಚಾಯ್ ಸ್ನೇಹಿತರೆ ಇದರ ಬಗ್ಗೆನು ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಗೋಣ ನೋಡ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ವಾಷಿಂಗ್ಟನ್ ಡಿ ಸಿಯಲ್ಲಿ ಅಲ್ಫಾಬೆಟ್ ಇಂಕ್ ಮತ್ತು ಗೂಗಲ್ ನ ಸಿಇಒ ಆಗಿರುವಂತ ಶ್ರೀ ಸುಂದರ್ ಪಿಚಾಯ್ ಅವರನ್ನು ಭೇಟಿಯಾಗಿರುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಮ್ಮ ಎಕ್ಸಾಂಪಲ್ ಥರ ಪ್ರಶ್ನೆಗಳನ್ನು ಕೇಳ್ಬಹುದು ಅಂದ್ರೆ ಪ್ರಸ್ತುತ ಈ ಒಂದು ಗೂಗಲ್ನ ಸಿಇಒ ಯಾರು ಅಲ್ಫಾಬೆಟಿಂಕ್ನ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು ರಿಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿಯವರು ವಾಷಿಂಗ್ಟನ್ ಡಿ ಸಿಯಲ್ಲಿ ಕೇವಲ ಈ ಒಂದು ಸುಂದರ ಪಿಚ್ಚೆ ಅಲ್ಲದೆ ಹಲವಾರು ಕಂಪ್ನಿಗಳ ಸಿ ಇ ಓಗಳ ಜೊತೆ ಕೂಡ ಭೇಟಿಯಾಗಿರುವಂಥದ್ದು ಸೊ ದ್ಯಾಟ್ ಯಾರ ಒಂದು ಯಾವ್ಯಾವ ಯಾವ ವ್ಯಕ್ತಿಗಳವರು ಭೇಟಿಯಾಗಿದ್ದಾರೆ ಮತ್ತು ಯಾವ ಒಂದು ವ್ಯಕ್ತಿಗಳು ಯಾವ ಕಂಪ್ನಿಯ ಸಿ ಇ ಓಗಳಾಗಿದ್ದಾರೆ ಇದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಒಂದು ಕಡೆ ಕಂಪ್ನಿಗಳು ಕೊಟ್ಟಿದ್ದೀವಿ ಇನ್ನೊಂದು ಕಡೆ ಸಿ ಇ ಅಂತ ಕೊಟ್ಟಿದ್ದೀವಿ ಮೊದಲನೇದ ಪಾತ್ ಅಂದರೆ ಅಮೆಝಾನು ಅಮೆಝಾನದ ಒಂದು ಪ್ರಸ್ತುತ ಸಿಇಒ ಯಾರ ಯಾರಂದ್ರೆ ಆ್ಯಂಡ್ರೇವ್ ಆರ್ ಜಿ ಎಸ್ ಸಿ ಅಂತ ನಾವು ಹೇಳ್ತೀವಿ ಅದನಂತರದಲ್ಲಿ ಎರಡನೇ ಕಂಪನಿ ಯಾವುದಂದ್ರೆ ಬೋಯಿಂಗ್ ಕಂಪ್ನಿ ಈ ಒಂದು ಬೋಯಿಂಗ್ ಕಂಪನಿಯ ಯು ಆಗಿರುವಂತಹ ಡೇವಿಡ್ ಎಲ್ ಹೆಲೌನ್ ಅನ್ನೋರು ಕೂಡ ಈ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಆಗಿರುವಂಥದ್ದು ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಅಪ್ಲೈಡ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅಪ್ಲೈಡ್ ಮೆಟೀರಿಯಲ್ ಕಂಪನಿಯ ಒಂದು ಯು ಯಾರಂದ್ರ ಸಿ ಗ್ಯಾರಿ ಇ ಡಿಕರ್ಸನ್ ಅಂತ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಫಾಬೆಟ್ ಇಂಕ್ ಮತ್ತು ಗೂಗಲ್ ನ ಸಿ ಯಾರಂದ್ರ ಸುಂದರ್ ಪಿಚೈ ಅಂತ ಹೇಳ್ತೀವಿ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ನರ್ಸಿಂಗ್ ವೃತ್ತಿಪರರಿಗೆ ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ ಸ್ನೇಹಿತರೆ ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಶನ್ ಮಾಡ್ತಗೋಣ ನೋಡ್ರಿ ಇತ್ತೀಚೆಗೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಯಾಗಿರುವಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಗಳನ್ನು ನರ್ಸಿಂಗ್ ವೃತ್ತಿಪರರಿಗೆ ಪ್ರದಾನ ಮಾಡಿರುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಗಳನ್ನು ಯಾರಿಗೆ ಅಂದ್ರೆ ಈ ಒಂದು ನರ್ಸಸ್ ಆಗಿ ಕೆಲಸ ಯಾರು ಮಾಡ್ತಾರೋನ್ರಿ ಅವರಿಗೆ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಪ್ರಶಸ್ತಿಗಳನ್ನು ರೀಸೆಂಟ್ ಆಗಿ ಪ್ರದಾನ ಮಾಡಲಾಗಿರುವಂಥದ್ದು ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದಾದಿಯರು ಮತ್ತು ಶುಶ್ರೂಷ ವೃತ್ತಿಪರರು ಸಮಾಜಕ್ಕೆ ಸಲ್ಲಿಸಿದ ಶ್ಲಾಘನೀಯ ಸೇವೆಗಳನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇರುವಂಥದ್ದು ಇಲ್ಲಿಂದ ನಾವು ನೀಡ್ತಾ ಬಂದ ಈ ಪ್ರಶಸ್ತಿಗಳಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಇವುಗಳನ್ನು ನಾವು ಕಂಟಿನ್ಯೂ ಮಾಡ್ತಾ ಬಂದಿದ್ದೀವಿ ಯಾವ ಸಚಿವಾಲಯ ಇವರಿಗೆ ಪ್ರಧಾನ ಮಾಡುತ್ತಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಈ ಒಂದು ಸಮಾಜದಲ್ಲಿ ಒಳ್ಳೆಯ ಸೇವೆ ಗಳಿಸಿರುವಂಥ ಒಳ್ಳೆಯ ಸೇವೆ ಮಾಡಿರುವಂಥ ದಾದಿಯರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಸ್ ನೋಡ್ರಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನಾಯ್ತಂದ್ರ ಇಂಡಸ್ ಎಕ್ಸ್ ಉಪಕ್ರಮ ಯಾವ ದೇಶಗಳ ಮಧ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಭಾರತ ಮತ್ತು ಯು ಎಸ್ ಎ ಸ್ನೇಹಿತರೆ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಹೋಗೋಣ ನೋಡ್ರಿ ಭಾರತ ಯುನೈಟೆಡ್ ಸ್ಟೇಟ್ಸ್ ಡಿಫೆನ್ಸ್ ಎಕ್ಸಿಲರೇಷನ್ ಎಕೋಸಿಸ್ಟಮ್ ಈ ಒಂದು ಇಂಡಸ್ ಎಕ್ಸ್ ಅಂತ ನಾವು ಹೇಳ್ತೀವಿ ನೋಡ್ರಿ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ ಎಕ್ಸ್ ಅಂದ್ರೆ ಭಾರತ ಅಂದ್ರೆ ಇಂಡಿಯಾ ಯುನೈಟೆಡ್ ಸ್ಟೇಟ್ಸ್ ಡಿಫೆನ್ಸ್ ಅಕ್ಸಲರೇಷನ್ ಎಪೋ ಸಿಸ್ಟಮ್ ಅಂತ ಹೇಳ್ತೀವಿ ಅನ್ನು ವಾಷಿಂಗ್ಟನ್ ಡಿ ಸಿ ಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಾರಂಭಿಸಲಾಗಿರುವಂಥದ್ದು ಎಕ್ಸ್ ಇವೆಂಟ್ ಅನ್ನು ರಕ್ಷಣಾ ಸಚಿವಾಲಯದ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಮತ್ತು ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆರ್ಗನೈಸ್ ಮಾಡಿರುವಂಥದ್ದು ಈ ಒಂದು ಸಮಾರಂಭವನ್ನು ಅಥವಾ ಈ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವಂಥ ಆ ಯಾವ ಒಂದು ಸಂಸ್ಥೆಗಳಪ್ಪ ಅಂದ್ರ ಭಾರತೀಯ ರಕ್ಷಣಾ ಸಚಿವಾಲಯದ ಇನೋವೇಶನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಅನ್ನೋ ಒಂದು ಸಂಸ್ಥೆ ಇನ್ನೊಂದು ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆರ್ಗನೈಸೇಷನ್ ಇವುಗಳು ಈ ಒಂದು ಆ ಸಮಾರಂಭವನ್ನು ಆರ್ಗನೈಸ್ ಮಾಡಿದಿವೆ ಅಲ್ಲಿ ಭಾರತ ಯುನೈಟೆಡ್ ಸ್ಟೇಟ್ಸ್ ಡಿಫೆನ್ಸ್ ಆಕ್ಸಲರೇಷನ್ ಎಕೋಸಿಸ್ಟಮ್ ಅನ್ನೋ ಒಂದು ಕಾರ್ಯಕ್ರಮ ಅಥವಾ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು ಇದನ್ನು ಯು ಎಸ್ ಇಂಡಿಯಾ ಬಿಸ್ನೆಸ್ ಕೌನ್ಸಿಲ್ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ ಎರಡ್ ಸಾವಿರದ ಇಪ್ಪತ್ತ್ ಪ್ರಕಾರ ದೇಶದಲ್ಲೇ ಉನ್ನತ ಸ್ಥಾನ ಪಡೆದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಐ ಐ ಎಸ್ ಸಿ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ಈ ಒಂದು ಸಂಸ್ಥೆ ಇಂಡಿಯಾದಲ್ಲೇ ಅಂದ್ರೆ ಭಾರತಲ್ಲೇ ಒಂದು ಉನ್ನತ ಸ್ಥಾನ ಪಡೆದಿರುವಂತಹ ಸಂಸ್ಥೆಯಾಗಿ ಹೊರಹೊಮ್ಮಿರುವಂಥದ್ದು ಆದರೆ ಈ ಒಂದು ಪ್ರಶ್ನೆ ಯಾಕಂದ್ರ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ ಏಷ್ಯಾ ವಿವಿಗಳಲ್ಲಿ ಬೆಂಗಳೂರಿನ ಐ ಐ ಎಸ್ ಸಿಗೆ ನಲವತ್ತೆಂಟನೇ ಸ್ಥಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು ಇದರ ಬಗ್ಗೆ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಶನ್ ಮಾಡ್ತಾವಣ ನೋಡ್ರಿ ಟೈಮ್ಸ್ ಹೈಯರ್ ಎಜುಕೇಶನ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಬಿಡುಗಡೆ ಮಾಡಿದ್ದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ದೇಶದಲ್ಲೇ ಉನ್ನತ ಸ್ಥಾನವನ್ನು ಪಡೆದಿರುವಂತದ್ದು ಇಲ್ಲಿ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕಗಳನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದಂದ್ರ ಟೈಮ್ಸ್ ಹೈಯರ್ ಎಜುಕೇಶನ್ ಅನ್ನೋ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ ಇದರಲ್ಲಿ ಭಾರತದಲ್ಲೇ ಒಂದು ಉನ್ನತ ಸ್ಥಾನವಾಗಿ ಉನ್ನತ ಸ್ಥಾನ ಪಡೆದಿರುವಂಥ ಸಂಸ್ಥೆ ಯಾವುದಂದ್ರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ನಾವು ಹೇಳ್ತೀವಿ ಈ ಒಂದು ಐ ಐ ಎಸ್ ಸಿ ನಲವತ್ತೆಂಟನೇ ರ್ಯಾಂಕ್ ಪಡೆದಿದ್ದಾರೆ ಅಂದರೆ ಈ ಒಂದು ಓವರ್ ಆಲ್ ವರ್ಲ್ಡ್ ನಲವತ್ತೆಂಟನೇ ರ್ಯಾಂಕ್ ಪಡೆದಿರುವಂಥದ್ದು ಭಾರತದ ಎರಡನೇ ಅತಿ ಹೆಚ್ಚು ಶ್ರೇಯಾಂಕಿತ ವಿಶ್ವವಿದ್ಯಾಲಯವಾಗಿ ಸ್ಥಾನ ಪಡೆದಿರುವಂಥ ಮೈಸೂರಿನ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ನಲವತ್ತೆಂಟನೇ ರ್ಯಾಂಕ್ ಅನ್ನು ಪಡೆದಿರುವಂಥದ್ದು ಇಲ್ಲಿ ನೋಡ್ರಿ ನಾವು ಏಷ್ಯಾದಲ್ಲಿ ಪರಿಗಣನೆ ತೆಗೆದುಕೊಂಡಾಗ ಏಷ್ಯಾದಲ್ಲಿ ಪರಿಗಣನೆ ತೆಗೆದುಕೊಂಡಾಗ ಐ ಐ ಎಸ್ ಸಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲವತ್ತೆಂಟನೇ ಸ್ಥಾನವನ್ನು ಪಡೆದಿರುವಂಥದ್ದು ಇನ್ನು ಮೈಸೂರಿನ ಜೆ ಜೆ ಎಸ್ ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಇದು ಏಷ್ಯಾದಲ್ಲಿ ಅರವತ್ತೆಂಟನೇ ಸ್ಥಾನವನ್ನು ಪಡೆದಿರುವಂಥದ್ದು ಬಟ್ ಇಂಡಿಯಾ ಪರಿಗಣನೆ ತೆಗೆದುಕೊಂಡಾಗ ಇದು ಮೊದಲ ಸ್ಥಾನ ಪಡೆದಿರುವಂಥದ್ದು ಇನ್ನು ಇದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಇಂಡಿಯಾ ಕನ್ಸಿಡರ್ ಮಾಡಿದ್ರೆ ಇವೆರಡು ಫಸ್ಟ್ ಇದಾವೆ ಇನ್ನು ಓವರ್ ನಾವು ಏಷ್ಯಾದಲ್ಲಿ ತೆಗೆದುಕೊಂಡ್ರೆ ಇದು ನಲವತ್ತೆಂಟನೇ ಸ್ಥಾನ ಪಡೆದಿರುವಂಥದ್ದು ಇದು ಅರವತ್ತೆಂಟನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಈ ಮೂಲಕ ಏಷ್ಯಾದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕದ ಎರಡು ವಿಶ್ವವಿದ್ಯಾಲಯಗಳು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಏಷ್ಯಾದ ವಿಶ್ವವಿದ್ಯಾಲಯಗಳಲ್ಲಿ ಚೀನಾದ ಟಿಸುಂಗುವಾ ವಿಶ್ವವಿದ್ಯಾಲಯ ಮತ್ತು ಪೆಕಿಂಗ್ ವಿಶ್ವವಿದ್ಯಾಲಯ ಕ್ರಮವಾಗಿ ಮೊದಲೆರಡು ರ್ಯಾಂಕ್ಗಳನ್ನು ಪಡೆದುಕೊಂಡರೆ ಸಿಂಗಾಪುರದ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಮೂರನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು ಇಲ್ಲಿ ಏಷ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಮೊದಲ ಸ್ಥಾನ ಪಡೆದಿರುವಂತಹ ವಿಶ್ವವಿದ್ಯಾಲಯ ಅಂದ್ರೆ ಚೀನಾದ ಟಿಸಿಂಗುವ ಅನ್ನೋ ಒಂದು ವಿಶ್ವವಿದ್ಯಾಲಯ ಎರಡನೇ ಸ್ಥಾನ ಕೂಡ ಚೀನಾದ ಒಂದು ವಿಶ್ವವಿದ್ಯಾಲಯವಾಗಿರುವಂಥ ಪೆಕಿಂಗ್ ಅನ್ನೋದು ಪಡೆದುಕೊಂಡಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಸಿಂಗಾಪುರದ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಪಡೆದುಕೊಂಡಿರುವಂಥದ್ದು ಇನ್ನು ಏಷ್ಯಾದ ಅಗ್ರ ಐವತ್ತು ವಿಶ್ವವಿದ್ಯಾಲಯಗಳಲ್ಲಿ ದೇಶದ ಒಂದು ವಿವಿ ಯಾವ್ದಪ್ಪ ಅಂದ್ರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ಇನ್ನು ಅಗ್ರ ನೂರು ವಿವಿಗಳಲ್ಲಿ ದೇಶದ ನಾಲ್ಕು ವಿವಿಗಳು ಮತ್ತು ಅಗ್ರ ಎರಡ್ನೂರು ವಿವಿಗಳಲ್ಲಿ ದೇಶದ ಹದಿನೆಂಟು ವಿವಿಗಳು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಐವತ್ತರಲ್ಲಿ ಒಂದು ಪಡೆದುಕೊಂಡಿದೆ ಇನ್ನು ನೂರಲ್ಲಿ ನಾಲ್ಕು ಸ್ಥಾನವನ್ನು ಪಡೆದುಕೊಂಡಿವೆ ಇನ್ನು ಎರಡುನೂರಲ್ಲಿ ಹದಿನೆಂಟು ವಿವಿಗಳು ಭಾರತದಿಂದ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಇಷ್ಟು ಈ ಒಂದು ರಿಪೋರ್ಟ್ ಬಗ್ಗೆ ನಾವು ಮಾಹಿತಿ ಅಂತ ನಾವು ಎಸ್ ನೋಡ್ರಿ ನೆಕ್ಸ್ಟ್ ನೋಡ್ತಾ ನೆಕ್ಸ್ಟ್ ಒನ್ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಏನು ಕೇಳಿದ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆದ ಯೋಗ ಕಾರ್ಯಕ್ರಮ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸೂರತ್ ವಿಶ್ವ ಸಿಕಲ್ ಸೆಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಹತ್ತೊಂಬತ್ತು ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಇಪ್ಪತ್ತ್ ಮೂರು ಸ್ನೇಹಿತರೆ ಇಲ್ಲಿಗೊಂದು ವಿಡಿಯೋ ಮುಗಿಸೋಣ ಮತ್ತೆ ಮುಂದಿನ ಹೋಟದಲ್ಲಿ ಭೇಟಿಯಾಗೋಣ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್